ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರ ತುಂತುರು ಮಳೆ ಜಿಲ್ಲೆಯಾದ್ಯಂತ ಶಾಲೆಗಳಿಗೆ ರಜೆ ಘೋಷಣೆ ಇನ್ನು ನಾಲ್ಕು ದಿನಗಳಿಂದ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ದಿನದ ರಜೆ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು ಇನ್ನು ಅತಿಯಾದ ಮಳೆಯಿಂದ ಸೋರುತ್ತಿರುವ ಶಾಲೆಗಳು ಅಪಾಯದ ಅಂಚಿನ ಕಾರಣಕ್ಕೆ ರಜೆ ಘೋಷಣೆ ಮಾಡಿರುವಂತದ್ದು ಹಾಗೆ ಯಾದಗಿರಿ ಗುರುಮಟ್ಕಲ್ ಶಾಲೆಗಳಿಗೆ ರಜೆಯನ್ನು ಸಹ ಘೋಷಣೆ ಮಾಡಲಾಗಿದೆ ಇನ್ನು ಯಾದಗಿರಿ ತಹಶೀಲ್ದಾರ್ ಆದಂತಹ ಅಣ್ಣಾರಾವ್ ಪಾಟೀಲ ಹಾಗೆ ಗುರುಮಟ್ಕಲ್ ತಹಶೀಲ್ದಾರ್ ಆದಂತಹ ಮಹಮೂದ್ ಮೋಸಿನ್ ಮಾಹಿತಿ ನೀಡಿರುವಂಥದ್ದು ರಜಾ ದಿನಗಳ ಅವಧಿಯನ್ನು ಸರಿದೂಗಿಸಲು ಭಾನುವಾರವೂ ಶಾಲೆಯನ್ನು ಯಥಾಪ್ರಕಾರ ನಡೆಸಲು ಸೂಚನೆ ನೀಡಿರುವಂತದ್ದು ವರದಿ ಸಿದ್ದು ಪಟೇದಾರ ನ್ಯೂಸ್ ನೈನ್ ಟುಡೆ ಕನ್ನಡ